ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ಕಮಿಂಗ್. ಪರಮ್ ಥ್ಯಾಂಕ್ಸ್ ಫಸ್ಟ್, ಥ್ಯಾಂಕ್ ಯು ಬಿಕಾಸ್ ಐ ಹ್ಯಾವ್ ಗಿವನ್ ಯು ಕಾಫಿ. ಸೊ ಯು ಹ್ಯಾವ್ ಗಿವನ್ ಸ್ಪೇಸ್ ಇನ್ ಯರ್ ಹಾರ್ಟ್ ಆ್ಯಂಡ್ ಆಸ್ ವೆಲ್ ಆಸ್ ಊಟ್. ಸರಿ, ಥ್ಯಾಂಕ್ ಯು. ಆ್ಯಂಡ್ ಖುಷಿ ಆಗುತ್ತೆ ಯಾಕಂದ್ರೆ ನಮಗೆ ಇದು ನನಗೆ ಈ ವೆಬ್ ಸೀರೀಸ್ ಇದ್ರೆ ನನಗೆ ಆ ಪ್ರಾಮಿಸೇ ಗೊತ್ತಿರಲಿಲ್ಲ. ನಾನು ಏನೇ ಇದ್ರಿಗೆ ಪಕ್ಕ ಇಂಡಿಯನ್ ಫಿಲಮ್ಸ್ ನೋಡ್ತೀನಿ, ವೆಸ್ಟರ್ನ್ ಫಿಲಮ್ಸ್ ನೋಡ್ತೀನಿ, ಎಲ್ಲ ಭಾಷೆ ಸಿನಿಮಾ ನೋಡ್ತೀನಿ. ಸಿನಿಮಾ ನಮ್ಗೆ ಗೊತ್ತಿರೋದು ಅಷ್ಟೇ. ಅದಾದ್ಮೇಲೆ ಒಂದು ಟೈಮಲ್ಲಿ ಯಾವುದೋ ಒಂದು ವೆಬ್ ಸೀರೀಸ್ ನೋಡ್ತೀನಿ ನನ್ನ ಮಗಳು, ಅದನ್ ಶಿ ಇಸ್ ದ ಒನ್ ಬಿಹೈಂಡ್ ಮೀ ದಟ್ ಸೀ ದಿಸ್ ವೆಬ್ ಸೀರೀಸ್, ಆ ವೆಬ್ ಸೀರೀಸ್, ಈ ವೆಬ್ ಸೀರೀಸ್ ನೋಡು, ಸಾಕಷ್ಟು ಸಿನಿಮಾ ವೆಬ್ ಸೀರೀಸ್ ಹೇಳ್ತಾ ಇದ್ರು. ದೆನ್ ವೆನ್ ದೇ ಸ್ಟಾರ್ಟೆಡ್ ದಿಸ್ ವೆಬ್ ಸೀರೀಸ್ ಮಾಡಬೇಕು ಅಂತ ನಿಧಿ ಬಂದಾಗ ಐ ಥಿಂಕ್ ಐ ಫೆಲ್ಟ್ ಎ ಗುಡ್ ಐಡಿಯಾ. ಆಮೇಲೆ ಪ್ರದೀಪ್ ನಂದು, ಪ್ರದೀಪ್ ನಂಗೆ ತುಂಬ ಚೆನ್ನಾಗಿರುತ್ತೆ ಸಕ್ಕರ್ ಸ್ಟುಡಿಯೋ. ಅದಕ್ಕೆ ಮುಂಚೆ ಸ್ಮಾಲ್ ಸ್ಮಾಲ್ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ದು ನಾವು ಪ್ರದೀಪ್ ಅಲ್ಲ, ಅಡ್ಮಿಟ್ ಆಯಿತು. ಸೊ ನನ್ನ ಮಗಳು ಸೇರಿ ಮಾಡಿದಾಗ ಈ ಥರ ಮಕ್ಕಳು ಯಂಗ್ಸ್ಟರ್ಸ್ ಬಟ್ ನಾನು ನೆವರ್ ಯೂಸ್ ಟು ಇನ್ವಾಲ್ವ್ ಇನ್ ದ ಸ್ಟೋರೀಸ್. ಪ್ರಾಮಿಸ್ ಆಗಿ ಹೇಳ್ಬೇಕಂದ್ರೆ ನಾನು ಇದು ಮಾಡಿ ಅದು ಮಾಡಿ ಅಂತ ಸ್ಟೋರಿ ಬದಿಗೆ ಅವಾಗ ಮಾಡಿ ಮಾಡಿ ಅಷ್ಟೇ. ಒಂದು ಒಂದೇನೋ ಎಲ್ಲದಕ್ಕೂ ಒಂದು ಟ್ರಸ್ಟ್ ಬೇಕು, ಟ್ರಸ್ಟ್ ಇದ್ರೇ ಏನಾದ್ರು ಏನಾದ್ರು ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಗ್ರೂಪು. ಆಮೇಲೆ ನಾಗಭೂಷಣ್ ಇರ್ಬೋದು, ರೈಟ್ ನಾನು ಇವಾಗ ಗೊತ್ತಾಯ್ತು, ಸಾರಿ ನಾಗಭೂಷಣ್ ಪ್ರಾಮಿಸ್ ಅನ್ನೋಕ್ಕೆ ಗೊತ್ತಿಲ್ಲ, ಬರ್ದಿತ್ತು ಮಗಳ ಪ್ರಾಮಿಸ್ ಗೊತ್ತಲ್ಲ ಇವತ್ತು ಗೊತ್ತಾಯ್ತು ಅನ್ಕೊಂಡೆ. ಇವಾಗ ನಟನೆ ಜೊತೆಲಿ ಇಷ್ಟೊಂದು ಅದ್ಭುತವಾದ ಕಲೆ ಇಟ್ಟಿದ್ರೆ ನೀವು, ಅದು ನಮಗೆ ಅದು ಪ್ರೌಡ್ ಟು ಸೇ ದಟ್ ಯು ಆರ್ ನಮ್ಮ ಮಗಳದವರು ಅನ್ನೋಕ್ಕೆ ತುಂಬ ಪ್ರೌಡ್ ಅನ್ನೋ ಫೀಲ್ ಮಾಡ್ತೀನಿ. ವೆರಿ ಹ್ಯಾಪಿ. ಐ ನೋ ಯುವರ್ ಪರ್ಫಾರ್ಮೆನ್ಸ್ ಸ್ಟೈಲು, ನಿಮ್ಮ ಹ್ಯೂಮರ್ ಟೈಮಿಂಗ್ ಇರ್ಬೋದು, ನಿಮ್ಮ ಮಾತುಗಳಿರ್ಬೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಸುಗಿ ರಾಯ್ದವ್ರ ಬಗ್ಗೆ ನಾನು ಐ ಥಿಂಕ್ ಬಿಗ್ ಬಾಸ್ ಟೈಮ್ನಲ್ಲಿ ನಾನು ಐ ಥಿಂಕ್ ಐ ಸೀನ್ ದಟ್ ಸೀಸನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಈಸ್ ಎ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಯಂಗ್ಸ್ಟರ್ಸ್ಲಿ ಒಳ್ಳೆ ವಾಯ್ಸ್ ಇದೆ ಅವ್ರಿಗೆ ಹಾಡೋದು, ಒಳ್ಳೆ ಹಾಡ್ತಾರೆ. ಆಮೇಲೆ ಕಂಪೋಸರ್ ಚೆನ್ನಾಗಿದೆ. ಬಹುಶಃ ಐ ಥಿಂಕ್ ನೀವು ಎಲ್ಲ ರಾಗನೂ ಕಲ್ತಿದ್ದೀರಿ ಅಂತ ಕಾಣುತ್ತೆ. ಅದಕ್ಕೇ ನಿಮ್ಗೆ ರಾಗದೆಲ್ಲ ರಾಗಲ್ಲ ಸರಾಗ ಬರ್ತಾ ಇರುತ್ತೆ. ಐ ಥಿಂಕ್ ಫ್ಯಾಂಟಾಸ್ಟಿಕ್, ಇಟ್ ಆಸ್ ಫ್ಯಾಂಟಾಸ್ಟಿಕ್ ಟ್ಯಾಲೆಂಟ್. ಆಮೇಲೆ ಸಂಜನ ಅವರು ಈ ಸಿನಿಮಾದ ನಾಯಕಿ, ಎಲ್ಲ ಇವರೇ ಸೆಲೆಕ್ಟ್ ಮಾಡಿದ್ರೆ ನಾವು ಏನಿದ್ರೆ ಅನ್ ಸೆಲೆಕ್ಷನ್ ಅಂತ ನಾನು ಏನು ಗೊತ್ತಿಲ್ಲ ನನಗೆ. ಆ್ಯಕ್ಚುಲಾಗಿ ಐ ಜಸ್ಟ್ ಫೆಲ್ಟ್ ಆಲ್ ದ ಯಂಗ್ಸ್ಟರ್ಸ್ ಟೀಮ್ ಜೊತೆಲಿ, ಯಾಕಂದ್ರೆ ಯಂಗ್ಸ್ಟರ್ಸ್ ಟೀಮ್ ಜೊತೆಲಿ ಇವಾಗ ಏನು ನನಗೆ ಜುಲೈ 12th ಬಂದ್ರೆ 60 ಇಯರ್ಸ್, ಈ 60 ವರ್ಷದಲ್ಲಿ ಬಂದ್ಬಿಟ್ಟು ನಾನೇನು ಸಲಹೆ ಕೊಡಬಾರ್ದು. ಯಾಕಂದ್ರೆ ನನಗೆ ಸಲಹೆ ಬೇಕು. ಅದಕ್ಕೆ ಐ ಆಲ್ ಬಿಲೀವ್ ಇನ್ ಎವ್ರಿಬಡಿ, ನಾಟ್ ಇನ್ ಮೀ. ಬಿಕಾಸ್ ನನ್ನ ಅವ್ರು ನಂಬ್ತಾರೆ, ಅವ್ರನ್ನ ನಾನು ನಂಬ್ತೀನಿ ಅಷ್ಟೇ. ಐ ಥಿಂಕ್ ಇಂಟರ್ಡಿಪೆಂಡೆನ್ಸ್ ಐ ಥಿಂಕ್ ಸೂಪರ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವೋಟ್. ಇನ್ನೊಂದು ಖುಷಿಯಾದ ವಿಷಯ ಅಂತ ಐ ಥಿಂಕ್ ಮೇ ಟ್ವೆಂಟಿ ಏತ್ ಐ ಥಿಂಕ್ ಹನಿಮೂನ್ ಬರ್ತಾ ಇದೆ. ಮೇ 19th ಒಂದು 36 ವರ್ಷದ ಮುಂದೆ, ಮೇ 19th ಒಂದು 36 ಇಯರ್ಸ್ ಬ್ಯಾಕ್ ಈ ಹುಡುಗ ಮದುವೆ ಆದ ಗೀತನ್ನ. ಯಾಕಂದ್ರೆ ಯೂಶಲಿ ಹನಿಮೂನ್ ಮಾಡೋದು ಆಫ್ಟರ್ ಮ್ಯಾರೇಜ್. ಸೊ ಕರೆಕ್ಟಾಗಿ ಅದು ಕರೆಕ್ಟಾಗಿ ಯಾವ ಡೇಟ್ ಬಂದೆ, 19th ಆದ್ಮೇಲೆ 20th ಹನಿಮೂನ್ ಬರ್ತಾ ಇದೆ. ಅದಕ್ಕೆ ಅದೇ ನೋಡಿ ನೋಡಿ ಅದು ಒಂದು ಐ ಥಿಂಕ್ ದೇರ್ ಇಸ್ ಎ ಲಾಟ್ ಆಫ್ ಕನೆಕ್ಷನ್ ಇನ್ ದಟ್. ಅದು ನಾವು ಅಷ್ಟೇ, ಯಾಕಂದ್ರೆ ಮಾಡ್ಬೇಕಾದ್ರೆ ಈ ವೆಬ್ ಸೀರೀಸ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಮಾಡ್ಬೇಕು. ಯಾಕಂದ್ರೆ ಎಲ್ಲಿ ನೋಡ್ತಾ ಇರ್ತಾರೆ, ಇಟ್ ಶುಡ್ ಬಿ ಲೈಕ್ ಪ್ರಾಪರ್. ಅವಾಗ ಊಟಕ್ಕೆ ಹೋದ್ರೆ ಒಂದು ಎಲ್ಲೆಲ್ಲಿ ಏನೇನು ಐಟಮ್ ಹಾಕ್ತೀವಿ ಅದಕ್ಕೆ ಸಾಕಷ್ಟು ಒಳ್ಳೆ ಕರೆಕ್ಟಾಗಿ ಖಾರ ಇರಬೇಕು, ಕರೆಕ್ಟಾಗಿ ಉಪ್ಪು ಇರಬೇಕು, ಒಳ್ಳೆ ಟೇಸ್ಟ್ ಇರಬೇಕು, ಜೊತೆಲಿ ಪಾಯಸ ಇರಬೇಕು, ಸ್ವೀಟ್ನೆಸ್ ಇರಬೇಕು, ಎವ್ರಿಥಿಂಗ್ ಶುಡ್ ಬಿ ಮಿಕ್ಸ್ಡ್. ಸೊ ಆ ರೀತಿ ಕೇರ್ಫುಲ್ ಮಾಡಿದ್ದಾರೆ. ಇದನ್ನು ನಾನು ನೋಡಿದಾಗ ನನಗೆ ಭಾಳ ಖುಷಿ ಆಯಿತು. ಐ ಥಿಂಕ್ ಪ್ರತಿಯೊಬ್ಬರು ಇದನ್ನು ಇದರಲ್ಲಿ ಕನೆಕ್ಟ್ ಆಗ್ತಾರೆ. ಬಿಕಾಸ್ ವಿಷಸ್ ಇರುತ್ತೆ, ಭಾವನೆಗಳಿರುತ್ತೆ, ಜೊತೆಲಿ ಸ್ಟೋರಿ ಮೂವ್ ಮಾಡೋ ಒಂದು ಸ್ಟೈಲ್ ಇದೆಯಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಾಮಿಡಿ ಇದೆ, ಎವ್ರಿಥಿಂಗ್ ಇಸ್ ದೇ. ಆ್ಯಂಡ್ ವಿಜುವಲ್ಸ್ ಅಂತೂ ನಂಗೆ ಸಾಕಷ್ಟು ಇಷ್ಟ ಆಯಿತು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ತುಂಬ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಸಕ್ಕಸ್ಟ್ ಬಗ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಮಗೆ ಆ್ಯಕ್ಚುಲಾಗಿ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನನ್ನ ಮಗಳು ಬಂದಾಗ ಅವಳನ್ನ ಸೇರಿಸ್ಕೊಂಡು ಅವಳನ್ನ ಒಂದು ಮಗು ಥರ ಟ್ರೀಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ಬಂದ ನನ್ನ ಮಗಳನ್ನ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಆ್ಯಂಡ್ ಮೆನಿ ಮೋರ್ ಇದು ಇದಾರೆ ಹೇಳ್ತೀನಿ. ಪ್ರಾಜೆಕ್ಟ್ಗೆ ನಿಜವಾಗ್ಲು ನೆಕ್ಸ್ಟ್ 100% ವಿಲ್ ಮೇಕ್ ಸ್ಟಿಲ್ ಮೋರ್ ಬೆಟರ್ ಪ್ರಾಜೆಕ್ಟ್ಸ್. ಐ ಥಿಂಕ್ ಯು ವಿಲ್ ಲೈಕ್ ಇಟ್. ಆಲ್ರೆಡಿ ನಾವು ನಾಗಭೂಷಣ್ ಮಾತಾಡಿದ್ದೀವಿ. 100% ನೆಕ್ಸ್ಟ್ ವಿಲ್ ಸ್ಟಾರ್ಟ್ ಫಾಸ್ಟ್, ನಾಟ್ ಓನ್ಲಿ ವೆಬ್ ಸೀರೀಸ್ ಮಾತ್ರ ಅಲ್ಲ, ಶಾರ್ಟ್ ಫಿಲಮ್ಸ್. ಐ ಥಿಂಕ್ ಇಟ್ ವಿಲ್ ಬಿ ಶ್ರೀಮುತ್ತು ಫಿಲಮ್ ಅಂತ ಒಂದು ಶಾರ್ಟ್ ಫಿಲ್ಮ್ಸ್ ಇರುತ್ತೆ. ಐ ಥಿಂಕ್ ಇಟ್ ವಿಲ್ ಬಿ ಅಬೌಟ್ 1 hour 45 minutes ಆರ್ 2 hours, ಲೈಕ್ ಎ ಕಮರ್ಷಿಯಲ್ ಫಿಲಮ್ ತರ ಒಂದು ಮಾಡ್ತೀವಿ ನಾವು. ಐ ಥಿಂಕ್ ಫ್ರಮ್ ನೆಕ್ಸ್ಟ್ ಇಯರ್ ಐ ಥಿಂಕ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ಒಂದು ಗೀತಾ ಪಿಕ್ಚರ್ಸ್ ಅಂಡ್ ಒಂದು ಶ್ರೀಮುತ್ತು ಇನ್ ದ ಆಲ್ವೇಸ್ ವಿಲ್ ಬಿ ಡೂಯಿಂಗ್. ಸೊ ವಿ ವಾಂಟ್ ಟು ಇಂಟ್ರೊಡ್ಯೂಸ್ ಮೆನಿ ಯಂಗ್ ಟ್ಯಾಲೆಂಟ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಒಂದು
ಏನಂತೀವಿ ಈ ಹಣ್ಣಿನ ಏನು ಲಾಂಚ್ ಆಗ್ತದೆ, ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ಕೆ ದಯವಿಟ್ಟು ಎಲ್ಲರಿಗೆ ಐ ಥಿಂಕ್ ವಿ ನೀಡ್ ಯರ್ ಸಪೋರ್ಟ್. ಐ ಥಿಂಕ್ ನೀವು ಸಪೋರ್ಟ್ ಮಾಡ್ತೀನಿ ಅಂತ ಭರವಸೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಗೇನ್ ಅಂಡ್ ಥ್ಯಾಂಕ್ಸ್ ಲಾಟ್ ಫಾರ್ ಎವ್ರಿಬಡಿ. ಆಲ್ ದಿ ಬೆಸ್ಟ್ ಸಂಜಯ್ ಮೇಡಮ್, ನಾಗೇಶನ್, ವಾಸುಕಿ, ನಿಧಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಫಾರ್ ಯುವರ್ ಮನಿ.